ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಮಹಿಳಾ ಮಹಿಳೆಯರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಾಗುತ್ತಾ ದುಡ್ಡು ಯಾವಾಗ ಬರುತ್ತೆ ಅಂತ ಮಾನ್ಯ ಲಕ್ಷ್ಮಿ ಅಬ್ಬೇಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ನೋಡೋಣ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬಹು ನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆ ಎಂದಿಗೂ ಬಂದ್ ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಇದು ನಿತ್ಯ ಸತ್ಯ ನಿರಂತರ ಅಂತ ಹೇಳಿ ಲಕ್ಷ್ಮಿ ಬೆಳಕರ್ ಮೇಡಮ್ ಅವರು ಹೇಳಿದ್ದಾರೆ ಇಲ್ಲಿ ಕಳೆದ ಎರಡು ತಿಂಗಳಿಂದ ಅಮೌಂಟ್ ಕೂಡ ಬಂದಿಲ್ಲ ಬಾಕಿ ಇದೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕೂಡ ಮೂರು ತಿಂಗಳಿಂದಷ್ಟೇ ಅರ್ಜಿ ಹಾಕಲು ಅವಕಾಶ ಕೊಟ್ಟಿದ್ವು ಅವರು ಕೂಡ ಒಟ್ಟಿಗೆ ಹಣ ಕೂಡ ಜಮೆ ಆಗ್ತದೆ ಅಂತ ಹೇಳಿದ್ದಾರೆ ದೂರುಗಳು ಕೂಡ ಬಂದಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನೊಂದೆಡೆ ಎರಡು ತಿಂಗಳು ಹಣ ಬಾಕಿ ಇದೆ ಅದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದಾರೆ ಅದು ಕೂಡ ಕ್ಲಾರಿಫೈನ ಮಾಡಿದ್ದಾರೆ ಮೇಡಮ್ ಅವರು ಪ್ರತಿ ತಿಂಗಳು ಎರಡು ಸಾವಿರ ಗೃಹ ಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬಾಕಿ ಇರುವ ಎರಡು ತಿಂಗಳು ಹಣ ಒಂದು ಸಲ ಜಮಾ ಆಗ್ತದೆ ಅಂತ ಹೇಳಿದ್ದಾರೆ ಈಗೇನು ಎರಡು ತಿಂಗಳ ಹಣ ಬಾಕಿ ಇದೆ ಅದು ಒಂದೇ ಬಾರಿಗೆ ಜಮಾ ಆಗುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿ ಗುಹಲಕ್ಷ್ಮೀ ಯೋಜನೆ ನಿತ್ಯ ಸತ್ಯ ನಿರಂತರ ಎರಡು ತಿಂಗಳಿನ ಬಾಕಿ ಹಣವನ್ನು ಒಂದೇ ಬಾರಿ ಖಾತೆಗೆ ನಾವು ಜಮಾ ಮಾಡ್ತೀವಿ ಯಾರೆಲ್ಲ ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ ಅವರಿಗೆ ಮೂರು ತಿಂಗಳು ಇನ್ನೇ ಅರ್ಜಿ ಹಾಕೋದಕ್ಕೆ ಅವಕಾಶ ಕಲ್ಪಿಸಿದ್ದೀವಿ ಅವ್ರಿಗೂ ಸಹ ಒಮ್ಮೆಲೆ ಅಂದರೆ ಒಂದೇ ಟೈಮು ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಇನ್ನೇನು ಹಂಗ ನೋಡಿ ಗಟ್ಟಿ ಬೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದೇ ಬಾರಿ ನಡೀತೀವಿ ಯಾವುದೇ ಕಾರಣಕ್ಕೂ ರದ್ದು ಮಾಡೋದಿಲ್ಲ ಅಂತ ಹೇಳಿದರೆ ಸ್ನೇಹಿತರನ್ನು ನೀವು ಗಮನಿಸಬಹುದು ಗೃಹಲಕ್ಷ್ಮಿ ಯೋಜನೆ ಏಕಾಏಕಿ ರದ್ದು ಮಾಡೋದಕ್ಕಾಗೋದಿಲ್ಲ ಇದು ದೇಶಾದ್ಯಂತ ಚರ್ಚೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಆಲ್ ಓವರ್ ಇಂಡಿಯಾ ಹೇಳ್ಕೊ ಬರ್ತಾ ಇದಾರೆ ನಾವು ಈ ರೀತಿ ಮಾಡಿದೀವಿ ಈ ರೀತಿ ಗೆದ್ದಿದೀವಿ ಯೋಜನೆ ಕೊಟ್ಟಿದೀವಿ ಬಡವರಿಗೆ ಹೆಲ್ಪ್ ಮಾಡಿದೀವಿ ಅಂತ ಈ ರೀತಿ ಏಕಾಏಕಿ ಅವರು ಇದ್ ಮಾಡಿದ್ರೆ ಇಂಪ್ಯಾಕ್ಟ್ ಬರೀ ಸ್ಟೇಟ್ ಅಲ್ಲಿ ಬಿಡೋದಿಲ್ಲ ಆಲ್ ಓವರ್ ಇಂಡಿಯಾ ಇಂಪ್ಯಾಕ್ಟ್ ಕೂಡ ಬೀಳುತ್ತೆ ಇವರು ಬರಿ ಸುಳ್ಳು ಹೇಳ್ತಾರೆ ಅಂತೇಳಿ ವಿರೋಧ ಮಾಡ್ತಾರೆ ಜನರಿಗೆ ಒಂಥರ ಡಿಫ್ರೆಂಟ್ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ಯೋಜನೆ ಕೂಡ ಬಂದ್ ಆಗೋದು ಆಗೋದು ಅಷ್ಟು ಸುಲಭವಾಗಿಲ್ಲ ಕರ್ನಾಟಕದಲ್ಲೂ ಕೂಡ ಬಂದ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬಂದ್ಬಿಟ್ಟು ಬೇರೆ ರೀತಿಯಲ್ಲಿ ಹೋಗುತ್ತೆ ಜನ ರೊಚ್ಚಿಗೀಳುವ ಸಾಧ್ಯತೆ ಇದೆ ಇಲ್ಲಿ ಸಾಕಷ್ಟು ಸ್ಥಿರವಂತರು ಕೂಡ ಬರ್ತಾ ಇದೆ ಬಡವರು ಕೂಡ ಬರ್ತಾ ಇದೆ ಬಡವರಿಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಗ್ಯಾರಂಟಿ ಈ ರೀತಿ ಬಂದ್ ಮಾಡೋದಿಲ್ಲ ಈ ರೀತಿ ಅಮೌಂಟ್ ಇಲ್ಲ ದುಡ್ಡು ಇಲ್ಲ ತೊಂದರೆ ಆದ್ರೆ ಈ ರೀತಿ ತೊಂದರೆ ಆಗುತ್ತೆ ಈ ತಿಂಗಳು ಬದಲು ಆ ತಿಂಗಳು ಈ ತಿಂಗಳು ಅಂತ ಈ ರೀತಿ ಸಾರ್ವಜನಿಕ ಕಾರಣ ಪೋಲ್ ಆಗ್ತಾ ಇದೆ ಯಾರು ಹರಿದಾರೆ ಯಾರು ನಿಜವಾಗ್ಲು ಬಡವರಿದ್ದಾರೆ ಅವ್ರಿಗೆ ಮಾತ್ರ ಈ ಯೋಜನೆಗಳೆಲ್ಲ ದಕ್ಲೆ ಅಂತ ಹೇಳಿ ಹೇಳ್ತಾ ಇದಾರೆ ಅದು ನಿಜ ಸ್ವತಃ ಕಾಂಗ್ರೆಸ್ ಇವರೇ ಕಾಂಗ್ರೆಸ್ ಮಿನಿಸ್ಟರ್ಗಳೇ ಶಾಸಕರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಎಲ್ರಿಗೂ ಕೂಡ ಕೊಡೋದು ಬೇಡ ಯಾರ್ಯಾರಿಗೆ ಕೊಡಬೇಕು ಅವರಿಗೆ ಮಾತ್ರ ಕೊಡೋಣ ಅಂತ ಅದ್ರ ಬಗ್ಗೆ ನಿರ್ಧಾರ ಏನು ಕೂಡ ಕೈಗೊಂಡಿಲ್ಲ ಆ ರೀತಿ ಸದ್ಯಕ್ಕೆ ಏನೂ ಇಲ್ಲ ನೋಡೋಣ ಆಮೇಲೆ ಏನಾದರೂ ಮಾಡ್ತಾರ ಅಂತ ಯಾಕಂದರೆ ಎಲೆಕ್ಷನ್ ಕೂಡ ಬರ್ತಾ ಇದೆ ಹರಿಯಾಣ ಎಲೆಕ್ಷನ್ ಬರ್ತಾ ಇದೆ ಅದೇ ರೀತಿ ಡೆಲ್ಲಿ ಎಲೆಕ್ಷನ್ ಬರ್ತಾ ಇದೆ ಈ ರೀತಿ ಆಲ್ ಓವರ್ ಇಂಡಿಯಾ ಅಲ್ಲಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿ ಏನಾದರೂ ಸ್ಟಾಪ್ ಕೀಪ್ ಮಾಡಿಬಿಟ್ರೆ ಅದ್ರ ಇಂಪ್ಯಾಕ್ಟು ಬೇರೆ ಸ್ಟೇಟಲ್ಲಿ ಕೂಡ ಬರುತ್ತೆ ಈ ರೀತಿ ಕರ್ನಾಟಕದಲ್ಲಿ ಈ ರೀತಿ ಮಾಡಿದ್ರು ಅಂತ ಹೇಳಿ ಬೇರೆ ಸ್ಟೇಟಲ್ಲಿ ಕೂಡ ಇಂಪ್ಯಾಕ್ಟ್ ಫುಲ್ ಆಗ್ಬೋದು ಈ ರೀತಿ ವರ್ಕ್ ಆಗುತ್ತೆ ನಾವು ಅಂದ್ಕೊಂಡಷ್ಟೇ ಸುಲಭವಾಗಿ ಬಂದ್ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಏನಾಗುತ್ತೆ ಏನೆಲ್ಲ ಕ್ರಮ ಕೈಗೊಳ್ಳುತ್ತಾರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಕಾಯ್ದು ನೋಡೋಣ ಸದ್ಯಕ್ಕೆ ಇದು ಇವತ್ತಿನ ಮುಖ್ಯವಾದ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್